హలో ఫ్రెండ్స్, దిస్ ఇస్ శివానంద్. వెల్కమ్ బ్యాక్ టు ఆల్ ఇన్ వన్ మైండ్ కన్నడ ఛానల్. ఫ్రెండ్స్, ఇవత్తిన వీడియోద టాపిక్ ఏను అంతంద్రె, ತುಂಬ ಜನ ಯೂಟ್ಯೂಬರ್ಸ್ ಎಲ್ಲ ಹೇಳ್ತಾ ಇರ್ತಾರೆ, ನಮ್ಮ ಡೌನ್ಲೋಡಿಂಗ್ನ ಲಿಂಕ್ನ ಕೆಳಗಡೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೀವಿ ಅಂತ. ಆದರೆ ತುಂಬ ಜನಕ್ಕೆ ಆ ಡಿಸ್ಕ್ರಿಪ್ಷನ್ ಬಾಕ್ಸ್ ಎಲ್ಲಿರುತ್ತೆ ಮತ್ತು ಆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಏನಿರುತ್ತೆ ಅಂತ ಗೊತ್ತಿರೋದಿಲ್ಲ. ಮತ್ತು ತಾವು ಯಾವುದಾದ್ರು ವೀಡಿಯೋನ ವಾಚ್ ಮಾಡ್ತಾ ಇರಬೇಕಾದ್ರೆ ಆ ವಿಡಿಯೋದ ಕ್ಲಾರಿಟಿ ಏನಾಗಿರುತ್ತೆ, ಸ್ವಲ್ಪ ಕಡಿಮೆ ಆಗಿರುತ್ತೆ. ಸೊ ಆ ಕ್ಲಾರಿಟಿನ ಹೇಗೆ ಮತ್ತೆ ಜಾಸ್ತಿ ಮಾಡ್ಕೊಳ್ಳೋದಂತ ಕೂಡ ಗೊತ್ತಿರೋದಿಲ್ಲ. ಸೊ ಅಂಥವ್ರಿಗೆ ಈ ವಿಡಿಯೋ ತುಂಬಾ ಯೂಸ್ಫುಲ್ ಆಗಿದೆ. ಸೊ ದಯವಿಟ್ಟು ಈ ವಿಡಿಯೋನ ಕೊನೆಯವರೆಗೂ ನೋಡಿ, ಮತ್ತು ಇನ್ನೂ ನನ್ನ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡಿಲ್ವೋ ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಫ್ರೆಂಡ್ಸ್, ಈಗ ನಾವು ಆ ಡಿಸ್ಕ್ರಿಪ್ಷನ್ ಬಾಕ್ಸ್ ಎಲ್ಲಿರುತ್ತೆ ಅಂತ ತಿಳ್ಕೊಳ್ಬೇಕಂತಂದರೆ ನಾವು ಯಾವುದಾದ್ರು ಒಂದು ವಿಡಿಯೋನ ಪ್ಲೇ ಮಾಡಬೇಕು. ಆ ವಿಡಿಯೋನ ಪ್ಲೇ ಮಾಡ್ತಾ ಇರಬೇಕಾದ್ರೆ ನಮಗೆ ರೈಟ್ ಸೈಡ್ ಕಾರ್ನರಲ್ಲಿ ಒಂದು ಆರೋ ಮಾರ್ಕ್ ಸಿಗುತ್ತೆ. ಸೊ ಇಲ್ಲಿ ಕಾಣಿಸ್ತಾ ಇದೆ ನೋಡಿ, ಈ ಆರೋ ಮಾರ್ಕ್ ಮೇಲೆ ನಾವು ಕ್ಲಿಕ್ ಮಾಡಿದಾಗ ಒಂದು ಡಿಸ್ಕ್ರಿಪ್ಷನ್ ಬಾಕ್ಸ್ ಓಪನ್ ಆಗುತ್ತೆ. ಈ ರೆಡ್ ಲೈನ್ ಒಳಗಡೆ ಕಾಣಿಸ್ತಾ ಇರೋದೇ ಡಿಸ್ಕ್ರಿಪ್ಷನ್ ಬಾಕ್ಸ್. ಇದರಲ್ಲಿ ಪ್ರತಿಯೊಬ್ಬ ಯೂಟ್ಯೂಬರ್ಸು ಆ ವಿಡಿಯೋದ ಬಗ್ಗೆ ಸ್ವಲ್ಪ ನೋಟ್ಸನ್ನು ಬರೆದಿರ್ತಾರೆ, ಮತ್ತು ಅದರಲ್ಲಿ ತಮ್ಮ ಬೇರೆ ಬೇರೆ ಚಾನಲ್ಸ್ಗಳ ಲಿಂಕ್ಗಳನ್ನು ಕೂಡ ಕೊಟ್ಟಿರ್ತಾರೆ, ಮತ್ತು ಇದರಲ್ಲಿ ತಮ್ಮ ಯಾವ್ದಾದ್ರು ಅಪ್ಲಿಕೇಶನ್ನ ಡೌನ್ಲೋಡ್ನ ಲಿಂಕ್ನ ಕೂಡ ಕೊಟ್ಟಿರ್ತಾರೆ, ನೀವು ಇದರಲ್ಲಿ ನೋಡ್ಬೋದು. ನಾವೀಗ ಆ ಕೊಟ್ಟಿರೋ ಡೌನ್ಲೋಡಿಂಗ್ ಲಿಂಕ್ ಮೇಲೆ ಕ್ಲಿಕ್ ಮಾಡಿದ್ರೆ ಸೊ ಅದು ನಮ್ಮ ಡೈರೆಕ್ಟ್ ಪ್ಲೇ ಸ್ಟೋರ್ಗೆ ಹೋಗ್ಬಿಟ್ಟು ಆ ಅಪ್ಲಿಕೇಶನ್ನ ಡೌನ್ಲೋಡ್ ಮಾಡೋಕ್ಕೆ ತಿಳಿಸುತ್ತೆ. ಈಗ ನಾವು ಈ ವಿಡಿಯೋದ ಕ್ಲಾರಿಟಿನ ಹೇಗೆ ಸೆಟ್ ಮಾಡೋದಂತ ತಿಳ್ಕೊಳ್ಳೋಣ. ಫ್ರೆಂಡ್ಸ್, ಈಗ ಮೇಲೆ ಪ್ಲೇ ಆಗ್ತಾ ಇರೋ ವಿಡಿಯೋದ ಮೇಲೆ ನೀವು ಒನ್ ಟಚ್ ಮಾಡಿದ್ರೆ ನಿಮಗೆ ಅಲ್ಲಿ 3 ಡಾಟ್ಸ್ ಕಾಣಿಸುತ್ತೆ. ಫ್ರೆಂಡ್ಸ್, ಇಲ್ಲಿ ಕಾಣಿಸ್ತಾ ಇರೋ 3 ಡಾಟ್ ಮೇಲೆ ನೀವು ಕ್ಲಿಕ್ ಮಾಡಬೇಕು. 3 ಡಾಟ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ನಿಮಗೆ ಈ ರೀತಿಯಾಗಿ ಶೋ ಮಾಡುತ್ತೆ ನೋಡಿ. ಇದರಲ್ಲಿ ಕ್ವಾಲಿಟಿನ ನಾವು ಚೂಸ್ ಮಾಡಬೇಕು. ಇದರಲ್ಲಿ ನಿಮಗೆ ಆಟೋ ಮೋಡ್ ಅಂತಲೂ ತೋರಿಸುತ್ತೆ. ಆಮೇಲೆ 144p 240p 360p 480p ಮತ್ತು 720p ಇರುತ್ತೆ. ಇದರಲ್ಲಿ ಇನ್ನೂ ಕೂಡ ಜಾಸ್ತಿ ಕ್ಲಾರಿಟಿನೂ ಕೂಡ ಇರುತ್ತೆ. ಅದರಲ್ಲಿ ನೀವು ಕೊನೆಯದಾಗಿ ಯಾವುದು ಜಾಸ್ತಿಯಾಗಿರುತ್ತೋ ಅದನ್ನು ನೀವು ಚೂಸ್ ಮಾಡಬೇಕು. ಆಗ ನಿಮಗೆ ನೀವು ನೋಡ್ತಾ ಇರೋ ವಿಡಿಯೋ ಕ್ಲಾರಿಟಿ ತುಂಬಾ ಹೈ ಆಗಿರುತ್ತೆ. ಸೊ ಫ್ರೆಂಡ್ಸ್, ಇವತ್ತಿನ ವಿಡಿಯೋದಲ್ಲಿ ಇನ್ಫಾರ್ಮೇಷನ್ ಇಷ್ಟೇ ಆಗಿತ್ತು. ಸೊ ದಯವಿಟ್ಟು ಈ ವಿಡಿಯೋ ನಿಮಗೆ ಹೇಗೆ ಅನಿಸ್ತಂತ ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ, ಮತ್ತು ಲೈಕ್ ಮಾಡಿ, ಶೇರ್ ಮಾಡಿ, ನನ್ನ ಚಾನಲ್ನ ಮರೆಯದೆ ಸಬ್ಸ್ಕ್ರೈಬ್ನ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ಮೈ ವಿಡಿಯೋ.